ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಇವತ್ತು SSLC ವಿಜ್ಞಾನ ಭಾಗ 2 ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಪಾಠ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ನಾವು ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಈ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಇವೆಲ್ಲ ಉತ್ತರಗಳನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. SSLCಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪಾಠದ ಪ್ರಶ್ನೋತ್ತರಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾನಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸ ಪ್ರಶ್ನೆಗಳು. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವನ್ನು ಮಸೂರಗಳ ತಯಾರಿಕೆಯಲ್ಲಿ ಬಳಸೋದಿಲ್ಲ? ಉತ್ತರ, ಜೇಡಿಮಣ್ಣು. ನಿಮ್ಮ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಮಿಥ್ಯ, ನೇರ ಮತ್ತು ವಸ್ತುವಿಗಿಂತ ದೊಡ್ಡದಾಗಿದೆ. ಹಾಗಾದರೆ ವಸ್ತುವಿನ ಸ್ಥಾನ ಎಲ್ಲಿರಬೇಕು? ಆಪ್ಷನ್ ಡಿ, ಧ್ರುವ ಮತ್ತು ಪ್ರಧಾನ ಸಂಗಮದ ನಡುವೆ. ಪ್ರಶ್ನೆ 3, ಸತ್ಯ ಮತ್ತು ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬವನ್ನು ಪಡೆಯಲು ಪೀನ ಮಸೂರದ ಮುಂಭಾಗದಲ್ಲಿ ಯಾವ ಸ್ಥಾನದಲ್ಲಿ ವಸ್ತುವನ್ನು ಇರಿಸಬೇಕು? ಆಪ್ಷನ್ ಬಿ, ಸಂಗಮ ದೂರದ 2ರಷ್ಟು ದೂರದಲ್ಲಿ. ಪ್ರಶ್ನೆ 4, ಒಂದು ಗೋಲಿಯ ದರ್ಪಣ ಮತ್ತು ತೆಳುವಾದ ಗೋಲಿಯ ಮಸೂರಗಳ ಪ್ರಧಾನ ಸಂಗಮ ದೂರ -15 ಸೆಂಟಿಮೀಟರ್. ಹಾಗಾದರೆ ದರ್ಪಣ ಮತ್ತು ಮಸೂರಗಳು ಕೇಳಿದರೆ ಆಪ್ಷನ್ ಎ, ಎರಡೂ ನಿಮ್ನ ಅಂತಕ್ಕಂಥದ್ದು ಸರಿ ಬರ್ತದೆ. 5ನೇ ಪ್ರಶ್ನೆ, ನೀವು ದರ್ಪಣದಿಂದ ಎಷ್ಟು ದೂರದಲ್ಲಿ ನಿಂತರೂ ನಿಮ್ಮ ಪ್ರತಿಬಿಂಬವು ನೇರವಾಗಿರ್ತದೆ, ಹಾಗಾದರೆ ಈ ದರ್ಪಣವು ಅಂತ ಕೇಳಿದರೆ ಆಪ್ಷನ್ ಎ, ಸಮತಲ ಮಾತ್ರ ಅನ್ನೋದು ಸರಿಯಿದೆ. 6ನೇ ಪ್ರಶ್ನೆ, ಶಬ್ದಕೋಶದಲ್ಲಿ ಇರುವ ಚಿಕ್ಕ ಅಕ್ಷರಗಳನ್ನು ಓದಲು ಈ ಕೆಳಗೆ ನಮೂದಿಸಿದ ಮಸೂರಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆಯನ್ನು ನೀಡುತ್ತೀರಿ? ಉತ್ತರ, 5 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಪೀನ ಮಸೂರ. 7ನೇ ಪ್ರಶ್ನೆ, ಈ ಕೆಳಗಿನ ಸನ್ನಿವೇಶಗಳಲ್ಲಿ ಬಳಸುವ ದರ್ಪಣಗಳನ್ನು ಹೆಸರಿಸಿ ಕಾರಣ ಕೊಡಿ. ಎ, ಕಾರಿನ ಮುಂಭಾಗದ ದೀಪ. ಇಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತೀವಿ, ಏಕೆಂದರೆ ಕಾರಿನ ಹೆಡ್ಲೈಟ್ಗಳಲ್ಲಿ ಬಲ್ಪನ್ನ ದರ್ಪಣದ ಸಂಗಮ ದೂರದಲ್ಲಿ ಇರಿಸಿದಾಗ ಬೆಳಕು ಪ್ರತಿಫಲಿಸಿದ ನಂತರ ಸಮಾಂತರ ಕಿರಣಗಳ ಪುಂಜವಾಗಿ ಹೊಂತದೆ. ಇದು ಮುಂಭಾಗದ ರಸ್ತೆಯನ್ನು ಬೆಳಗಿಸ್ತದೆ. ಬಿ, ವಾಹನದ ಪಾರ್ಶ್ವ ಅಥವಾ ಹಿನ್ನೋಟ ದರ್ಪಣ ಪೀನ ದರ್ಪಣವನ್ನು ಬಳಸ್ತೀವಿ, ಏಕೆಂದರೆ ಪ್ರತಿಬಿಂಬ ನೇರ, ಚಿಕ್ಕದಾಗಿತ್ತು, ಹೆಚ್ಚಿನ ಕ್ಷೇತ್ರ ವ್ಯಾಪ್ತಿಯನ್ನು ಹೊಂದಿದೆ. ಸೌರ ಕುಲುಮೆಗಳಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತೀವಿ, ಏಕೆಂದರೆ ಇದು ಕೇಂದ್ರೀಕರಿಸುವ ದರ್ಪಣವಾಗಿದ್ದು ಪ್ರಧಾನ ಸಂಗಮದಲ್ಲಿ ತಾಪವನ್ನು ಹೆಚ್ಚಿಸುತ್ತದೆ. ಮುಂದಿನ ಪ್ರಶ್ನೆ, ಒಂದು ಸಮತಲ ದರ್ಪಣದಿಂದ ಉಂಟಾದ ವರ್ಧನೆ +1 ಆಗಿದೆ, ಇದರ ಅರ್ಥವೇನು ಅಂತ ಕೇಳಿದರೆ m=H1/H=1 H1/H, ಇದರ ಅರ್ಥ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇದ್ದು ಧನಾತ್ಮಕ ಚಿಹ್ನೆ ಪ್ರತಿಬಿಂಬ ನೇರ ಮತ್ತು ಮಿಥ್ಯವಾಗಿರುವುದನ್ನು ಸೂಚಿಸುತ್ತದೆ. 9ನೇ ಪ್ರಶ್ನೆ, ಒಂದು ಮಸೂರದ ಸಾಮರ್ಥ್ಯ -2.0 ಡಯಾಪ್ಟರ್ ಆದರೆ ಮಸೂರದ ವಿಧಗಳನ್ನು ಹೆಸರಿಸಿರಿ, ಅದರ ಸಂಗಮ ದೂರ ಕಂಡುಹಿಡಿಯಿರಿ. ಮಸೂರದ ಸಾಮರ್ಥ್ಯ ಋಣಾತ್ಮಕ ಆಗಿರೋದ್ರಿಂದ ಅದು ನಿಮ್ನ ಮಸೂರ. p=-2.0 ಡಯಾಪ್ಟರ್, f=h2. ಸೊ p=1/f=, ಸೊ f=1/p. ಸೊ 1/-2 ಅಂದರೆ ಸೊ -0.5 f ಅಂತಕ್ಕಂಥದ್ದು ಬರ್ತದೆ. 10ನೇ ಪ್ರಶ್ನೆ, ಒಬ್ಬ ವೈದ್ಯರು ಸಾಮರ್ಥ್ಯ +1.5 ಡಯಾಪ್ಟರ್ ಇರುವ ಸರಿಪಡಿಸುವ ಮಸೂರವನ್ನು ಸೂಚಿಸ್ತಾರೆ. ಮಸೂರದ ಸಂಗಮ ದೂರ ಕಂಡುಹಿಡಿಯಿರಿ. ಸೂಚಿಸಲಾದ ಮಸೂರ ಕೇಂದ್ರೀಕರಿಸುವ ಮಸೂರವೋ ಅಥವಾ ವಿಕೇಂದ್ರೀಕರಿಸುವ ಮಸೂರವೋ ತಿಳಿಸಿ. p=-1.5 d, f=h2, p=1/f. ಸೊ f=1/p, 1/1.5 = 10/15, 0.66. ಅಂದರೆ f ಏನಾಗ್ತದಪ್ಪ ಅಂದರೆ 0.66 m ಅಥವಾ 66 ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರದಲ್ಲಿ ಬರಬೇಕು. 11ನೇ ಪ್ರಶ್ನೆ, 15 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಪೀನ ಮಸೂರದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಲಾಗಿದೆ. ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ಕಂಡುಹಿಡಿದಿರಿ. ಸೊ ಆಲ್ರೆಡಿ ಇಲ್ಲಿ ಎಫ್ ಕೊಟ್ಟಿದ್ದಾರೆ -15 ಸೆಂಟಿಮೀಟರ್, ಯು -10 ಸೆಂಟಿಮೀಟರ್, ಫಿ ಅನ್ನು ಕಂಡುಹಿಡಿಬೇಕು. ಸೊ ಒಟ್ಟಾರೆ ನಾವು ಲೆಕ್ಕಗಳಲ್ಲಿ ಫಿ ಕಂಡುಹಿಡಿದಾಗ ಎಷ್ಟು ಬರ್ತದೆ? -30 ಸೆಂಟಿಮೀಟರ್ ಬರಬೇಕು. ಅಂದರೆ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಉತ್ತರದಲ್ಲಿ ಕೊಡಬೇಕು. 12ನೇ ಪ್ರಶ್ನೆ, ಸಂಗಮ ದೂರ 10 ಸೆಂಟಿಮೀಟರ್ ಇರುವ ಕೇಂದ್ರೀಕರಣ ಮಸೂರದಿಂದ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬದ ಸ್ಥಾನ, ಗಾತ್ರ, ಪ್ರತಿಬಿಂಬದ ಸ್ವಭಾವವನ್ನು ಕಂಡುಹಿಡಿಯಿರಿ. ಸೊ ಎಫ್ 10 ಕೊಟ್ಟಿದ್ದಾರೆ, ಎಚ್ 5 ಕೊಟ್ಟಿದ್ದಾರೆ, ಯು -25 ಅದ, ಫಿ ಕಂಡುಹಿಡಿಬೇಕು, ಎಚ್ ಡ್ಯಾಶ್ ಕಂಡುಹಿಡಿಬೇಕು. ಸೊ ಎಷ್ಟು ಬರ್ತದೆ? ಎಚ್ ಡ್ಯಾಶ್ -10 ÷
ಮೂರು ಮೈನಸ್ ಮೂರು ಪಾಯಿಂಟ್ ಮೂರು, ಸೊ ಎಚ್ ಒನ್ ಮೈನಸ್ ಮೂರು ಪಾಯಿಂಟ್ ಮೂರು ಬರ್ತದೆ. ಸೊ ಪಿ ಎಷ್ಟು ಬಂತು ಇಲ್ಲಿ? ಹದಿನಾರು ಪಾಯಿಂಟ್ ಅರವತ್ತಾರು ಸೆಂಟಿಮೀಟರ್ ಬಂತು, ಅದು ಬರೀಬೇಕು. ಆಮೇಲೆ ಪ್ರತಿಬಿಂಬ ಸತ್ಯ ಮತ್ತು ತಲೆಕೆಳಗಾಗಿ ಎಫ್ ಟು ಮತ್ತು ಎಫ್ ತ್ರೀಗಳ ಮಧ್ಯೆ ಬರ್ತದೆ ಅನ್ನೋದನ್ನು ಬರೆದ್ರೆ ಆಯಿತು. ಹದಿಮೂರನೇ ಪ್ರಶ್ನೆ, ಮೂವತ್ತು ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಹೊಂದಿರುವ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಐದು ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಇರಿಸಿದ್ದೀವಿ. ಪ್ರತಿಬಿಂಬದ ಸ್ಥಾನ, ಸ್ವಭಾವ, ಗಾತ್ರ ಕಂಡುಹಿಡಿಯಿರಿ. ಆರ್ ಮೂವತ್ತು ಸೆಂಟಿಮೀಟರ್, ಎಫ್ ಹದಿನೈದು, ಎಚ್ ಐದು, ಯು ಇಪ್ಪತ್ತು. ಓಕೆನಾ? ಸೊ ಹಾಗಾದರೆ ಇಲ್ಲಿ ಪಿ ಕಂಡುಹಿಡಿದ್ರು, ಎಂ ಇದೆ, ಎಚ್ ಡ್ಯಾಶ್ ಅಂದರೆ ಎಚ್ ಒನ್ಗಳನ್ನು ಕಂಡುಹಿಡಿದ್ರು. ಇಲ್ಲಿ ಪ್ರತಿಬಿಂಬದ ಎತ್ತರ ಧನಾತ್ಮಕ ಆಗಿದೆ, ನೇರ ಮತ್ತು ಚಿಕ್ಕದಾದ ಪ್ರತಿಬಿಂಬ ಅಂತ ಬರೆದ್ರೆ ಪ್ರಶ್ನೆ ಉತ್ತರ ಆಯಿತು. ಸಂಗಮ ದೂರ ಹದಿನೆಂಟು ಸೆಂಟಿಮೀಟರ್ ಇರುವ ನಿಮ್ಮ ದರ್ಪಣದ ಮುಂಭಾಗದಿಂದ ಇಪ್ಪತ್ತೇಳು ಸೆಂಟಿಮೀಟರ್ ದೂರದಲ್ಲಿ ಏಳು ಸೆಂಟಿಮೀಟರ್ ಎತ್ತರವಿರುವ ವಸ್ತುವನ್ನು ಇರಿಸಿದ್ದಾರೆ. ಪ್ರಕಾಶಮಾನವಾದ ತೀಕ್ಷ್ಣ ಪ್ರತಿಬಿಂಬವನ್ನು ಪಡೀಲಿಕ್ಕೆ ಪರದೆಯನ್ನ ದರ್ಪಣದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಕಂಡುಹಿಡಿಯಿರಿ. ಎಚ್ ಏಳು ಸೆಂಟಿಮೀಟರ್, ಎಫ್ ಮೈನಸ್ ಹದಿನೆಂಟು ಸೆಂಟಿಮೀಟರ್, ಯು ಮೈನಸ್ ಇಪ್ಪತ್ತೇಳು ಸೆಂಟಿಮೀಟರ್. ಯು ಕಂಡುಹಿಡಬೇಕು, ಎಚ್ ಒನ್ ಕಂಡುಹಿಡಬೇಕು. ಸೊ ಎಲ್ಲವನ್ನ ಕಂಡುಹಿಡಿದಾಗ ಎಷ್ಟಾಗ್ತದೆ ಇಲ್ಲಿ? ಎಸ್ ಪಿ ಮೈನಸ್ ಐವತ್ನಾಲ್ಕು ಬತ್ತು, ಎಚ್ ಒನ್ ಎಷ್ಟು ಬತ್ತು? ಮೈನಸ್ ಹದಿನಾಲ್ಕು ಬತ್ತು. ಅಂದರೆ ಎಚ್ ಒನ್ ಋಣಾತ್ಮಕವಾಗಿರೋದ್ರಿಂದ ಪ್ರತಿಬಿಂಬ ತಲೆಕೆಳಗಾಗಿರ್ತದೆ, ಆದ್ದರಿಂದ ಇದು ಪ್ರತಿಬಿಂಬವು ವರ್ಧಿಸಲ್ಪಟ್ಟಿದೆ ಅಂತ ಬರೀಬಹುದು. ಇಷ್ಟು SSLC ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿನ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿನ ಅಭ್ಯಾಸ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಇದೇ ಥರದ ಕ್ವಶನ್ ಆನ್ಸರ್ಸ್ ಇದಾವೆ. ಸೊ ದಯಮಾಡಿ ಅವುಗಳನ್ನು ಒಂದ್ಸರಿ ಹೋಗಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಚೆಕ್ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಸಿಗ್ತವೆ. ಸೊ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಸೊ ಏನಾದರೂ ಡೌಟ್ ಅನಿಸಿದರೆ ಖಂಡಿತವಾಗಿ ಅಲ್ಲಿ ನಿಮ್ಮ ಪಿನ್ಗಳನ್ನು ಮಾಡಿದರೆ ನಾವು ಇನ್ನೂ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸಮಾಜ ವಿಜ್ಞಾನ, ಕನ್ನಡ, ಇಂಗ್ಲೀಷ್, ಸೈನ್ಸ್, ಗಣಿತವೊಂದನ್ನು ಬಿಟ್ಟು ಎಲ್ಲ ವಿಷಯಗಳ ವಿಡಿಯೋಗಳು ಪೋಸ್ಟ್ ಇದ್ದಾವೆ. ಸೊ ಜಸ್ಟ್ ಅವುಗಳನ್ನ ಚೆಕ್ಔಟ್ ಮಾಡಿದರೆ ಸಾಕು, ನಿಮಗೆ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ವೇಟ್ ಮಾಡ್ತಾ ಇದ್ದಾವೆ, ಅವುಗಳನ್ನು ನೋಡ್ಬೋದು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.